ಎಸ್ ಇನ್ ಮುಂದಿನ ಸುದ್ದಿ ತೆಲಂಗಾಣ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಎರಡೆರಡು ಕ್ಷೇತ್ರಗಳಿಂದ ಸ್ಪರ್ಧಿಸುವುದಾಗಿ ಘೋಷಿಸಿದ್ದಾರೆ ಕೆಸಿಆರ್ ಗಜ್ವಲ್ ಮತ್ತು ಕಾಮರೆಡ್ಡಿಯಿಂದ ಸ್ಪರ್ಧಿಸುವುದಾಗಿ ಹಿಂದೆನೆ ಘೋಷಿಸಿದ್ರು ಹಾಗಾಗಿ ಗಜ್ವೆಲ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸಿಎಂ ಕೆಸಿಆರ್ ಇವತ್ತು ನಾಮಪತ್ರ ಸಲ್ಲಿಸಿದ್ರು ಅಲ್ಲಿನ ಆರ್ಡಿಒ ಕಚೇರಿಯಲ್ಲಿ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದ್ರು ಮೊದಲು ಹೈದರಾಬಾದ್ನಿಂದ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಗಜ್ಗಲ್ ಗಜ್ವೆಲ್ಗೆ ಆಗಮಿಸಿದ್ರು ನಂತರ ಕೆಸಿಆರ್ ಅವರು ರ್ಯಾಲಿಯಲ್ಲಿ ಆರ್ಡಿಒ ಕಚೇರಿಗೆ ತೆರಳಿ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದ್ರು ಇದಾದ ಮೇಲೆ ಸಿಎಂ ಕೆಸಿಆರ್ ಗಜ್ವೆಲ್ನಿಂದ ನೇರವಾಗಿ ಕಾಮರೆಡ್ಡಿ ತೆರಳಿದರು ಅಲ್ಲಿನ ಆರ್ ಒ ಕಚೇರಿಯಲ್ಲಿ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದ್ರು ಬಳಿಕ ಡಿಗ್ರಿ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ್ದ ಸಾರ್ವಜನಿಕ ಆಶೀರ್ವಾದ ಸಮಾವೇಶದಲ್ಲಿ ಎಸ್ ಆರ್ ಭಾಷಣ ಮಾಡಿದ್ರು ಕೆ ಆರ್ ಅವರೇ ಕಾಮರೆಡ್ಡಿ ವಿಧಾನಸಭಾದಿಂದ ಕಣಕ್ಕಿಳಿಯುತ್ತಿರುವುದರಿಂದ ತೆಲಂಗಾಣ ಚುನಾವಣೆ ಮತ್ತಷ್ಟು ಕೆ ಸಿ ಆರ್ ಅವರಿಗೆ ಸಲ ಸ್ವಲ್ಪ ಕಾಂಗ್ರೆಸ್ನ ಆವಳಿ ಜಾಸ್ತಿ ಆಗಬಿಟ್ಟು ತೆಲಂಗಾಣದಲ್ಲಿ ಕಿಶನ್ ರೆಡ್ಡಿ ಅವರು ಜೋರಾಗಿ ವರ್ಕೌಟ್ ಮಾಡ್ತಾವ್ರೆ ಮತ್ತೊಂದು ಕಡೆ ಜಗನ್ ತಂಗಿ ಸಪೋರ್ಟ್ ಇದೆ ಕಾಂಗ್ರೆಸ್ಗೆ ಇನ್ನೊಂದು ಕಡೆ ಬಿ ಜೆ ಪಿ ಕೂಡ ಏನೋ ಬಿ ಜೆ ಬಿತ್ತುತ್ತೀವಿ ಬಿ ಜೆ ಬಿತ್ತುತ್ತೀವಿ ಅನ್ನೋ ಐತೆ ಇವೆಲ್ಲವನ್ನು ನೋಡಿದಾಗ ಕೆ ಸಿ ಆರ್ ಅವರಿಗೆ ಒಂದು ಸ್ವಲ್ಪ ಭಯ ಹೀಗಾಗಿ ಎರಡೆರಡು ಕ್ಷೇತ್ರಗಳಿಂದ ಸ್ಪರ್ಧಿಸುತ್ತಿದ್ದಾರೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ